ಎಲ್ಲರಿಗೂ ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳ ಸುರೇಂದ್ರ ಪಾದಿನ ಮಾಡುವ ನಮಸ್ಕಾರಗಳು. ಈಗ ಲಗ್ನವೆಂದರೆ ನಿಮಗೆ ಈ ಹಿಂದಿನ ಭಾಗದಲ್ಲಿ ಕರೆಕ್ಟ್ ಆಗಿ ಹೇಳಿಕೊಟ್ಟಿದ್ದೇನೆ. ಪೂರ್ವ ದಿಗಂತದಲ್ಲಿ ಮಕ್ಕಳು ಹುಟ್ಟುವಾಗ ಮೂಡುವಂತಹ ಜೋಡಿಯಾಕಿನ ರಾಶಿಯೇ ಲಗ್ನ. ಅದು ಯಾವುದೇ ರಾಶಿ ಇರುವುದು, ಮೇಷದಿಂದ ಹಿಡಿದು ಮೀನದವರೆಗೆ ಯಾವುದೇ ರಾಶಿ ಮೂಡಿ ಬರಬಹುದು. ಆಯ್ತಾ? ಈಗ ಕನ್ಯಾ ಲಗ್ನದ ಅಧಿಪತಿ ನೋಡೋಣ. ಕನ್ಯಾ ಲಗ್ನದ ಅಧಿಪತಿ ಯಾರೋ ಬುಧ. ಬುಧ ಇಲ್ಲಿ ಉಚ್ಚ ಅಂದರೆ ಇವರ ಬ್ರೈನ್ ಮಾತ್ರ ಟ್ರೆಮೆಂಡಸ್ ಆಗಿರ್ತದೆ. ಇವರು ಒಂದು ರೀತಿಯಲ್ಲಿ ಇಂಟೆಲೆಕ್ಚುಯಲ್ ಪರ್ಸನ್, ಆದರೆ ಮೆಮರಿ ಅತೀ ಉತ್ತಮ ದರ್ಜೆಯದ್ದು ಇವ್ರದ್ದು. ಒಂದು ವಿಚಾರ ಹೇಳ್ತೇನೆ, ಸಪೋಸ್ ಇಲ್ಲಿ ಬೇರೆ ಬೇರೆ ಪ್ಲ್ಯಾನೆಟ್ಗಳು ಇದ್ದಲ್ಲಿ, ಪ್ಲ್ಯಾನೆಟ್ಗಳ ಒಂದು ದೃಷ್ಟಿ ಇದ್ದಲ್ಲಿ ಆವಾಗ ಇವರದ್ದು ಚೇಂಜ್ ಆಗ್ತಾ ಇರ್ತದೆ. ಇನ್ನೊಂದು ಏನಂದರೆ ಕನ್ಯಾ ಲಗ್ನದವರು ಬುಧ ಅಲ್ವೋ, ಇವರಿಗೆ ಹೊಸದನ್ನು ಮಾಡ್ತಾ ಇರಬೇಕಾಗ್ತದೆ. ಹಳೆಯದ್ರ ಬಗ್ಗೆ ಅವರಿಗೆ ಇಂಟ್ರೆಸ್ಟೇ ಇರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಒಂದು ದಿವಸ ಏರೋಪ್ಲೇನ್ ಮಾಡಲಿಕ್ಕೆ ಹೇಳಿಕೊಟ್ರೆ ಏರೋಪ್ಲೇನ್ ಎರಡೇ ದಿವಸ, ಆಮೇಲೆ ಇನ್ನೊಂದು ಚಿತ್ರ ಬಿಡಲಿಕ್ಕೆ ಹೋಗ್ತಾರೆ, ಚಿತ್ರ ಬಿಡಿಸೋದು ಒಂದು 3 ದಿವಸ. ಆಮೇಲೆ ಅಜ್ಜ ನೀನು ಏನು ಹೇಳ್ತೀಯ ಜ್ಯೋತಿಷ, ನನಗೂ ಸ್ವಲ್ಪ ಕಳಿಸಿಕೊಡು ಅಂತಾರೆ. ಇಲ್ಲ ಅಂದರೆ ಇನ್ನೊಂದು 2-3 ದಿವಸ ಆದಮೇಲೆ ಅದನ್ನು ಬಿಟ್ಟು ಕುಕ್ಕಿಂಗ್, ನಾನು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡ್ತೇನೆ ಅಂತಾರೆ. ಇದೆಲ್ಲ ಏನು ಕನ್ಯಾರಾಶಿ ಕನ್ಯಾ ಲಗ್ನದವರ ಒಂದು ಹಣೆ ಬರ ಅಂತ ನಾವು ಹೇಳ್ತೇವೆ. ಅಂದರೆ ಅವರಿಗೆ ಆ ಥರ ಇನ್ಪ್ಲಿಸಿಟ್ನೆಸ್, ಅಂದರೆ ಇವರಿಗೆ ಕಲೀಲಿಕ್ಕೆ ನಾನು ಹೇಳ್ತೇನೆ ಗಡಿಯೇ ಇಲ್ಲ. ಮಿಥುನದವ್ರ ಥರ ಇವರಿಗೆ ರಾಹು ಥರ ಅಂದರೆ ಗಡಿಯ ಅಂತ್ಯಮ ಇಲ್ಲವೇ ಇಲ್ಲ. ಎಲ್ಲಿ ಬೇಕಾದರೂ, ಯಾವ್ದು ಬೇಕಾದರೂ, ಯಾವ ಸಬ್ಜೆಕ್ಟ್ ಬೇಕಾದರೂ ಇವರಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಅದನ್ನು ಬ್ರೈನ್ನಲ್ಲಿ ಇಟ್ಕೊಳ್ಳಿಕ್ಕೆ ಅವರಿಗೆ ಸಾಕಷ್ಟು ಜಾಗ ಉಂಟು ಅಂತ ನಾವು ಹೇಳ್ಬೋದು. ಆಯಿತಾ? ಅದೇ ಈಗ ಇವರ ನಕ್ಷತ್ರವೆಲ್ಲಿ ಆದರೂ ಚಿತ್ತವಿದ್ದಲ್ಲಿ, ಅದು ಪಾದವು ತುಲಾಕ್ಕೆ ಬಿದ್ದಲ್ಲಿ ಇವರು ಭಯಂಕರವಾಗಿ ಆರ್ಟಿಸ್ಟ್ ಆಗಿರ್ತಾರೆ. ಈ ತುಲಾ ಬಾರ್ಡರ್ನಲ್ಲಿರುವವರಿಗೂ ಈ ಕಲೆ ಜನ್ಮಾತ್ ಬಂದಿರುತ್ತೆ. ಸಪೋಸ್ ನೋಡಿ, ಹಸ್ತ ನಕ್ಷತ್ರ ಚಿತ್ತ ನಕ್ಷತ್ರ ಒಂದೇ ಪಾದ 24 ಡಿಗ್ರಿ ಇದೆ ಅಂತ ಇಟ್ಕೊಳ್ಳಿ. 24 ಡಿಗ್ರಿ 23 ನಿಮಿಷ, 24 ನಿಮಿಷ ಇದೆ ಅಂತ ತಿಳ್ಕೊಳ್ಳಿ. ಆವಾಗ ನೀವೇನು ಮಾಡ್ತೀರಾ, ಲಗ್ನ 10 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳಿ. ಲಗ್ನ 10 ಡಿಗ್ರಿ ಭಾವಕುಂಡಲಿನ ಹಾಕೋದು ಹೇಗೆ? ದರ್ ಆರ್ ಸೋ ಮನಿ ವೇಸ್. ಓಕೆ, ಭಾವಕುಂಡಲಿನ ಹಾಕೋದು ನಾವು ಕಲ್ತಂತ ಇದಂದ್ರೆ 15 ಡಿಗ್ರಿ ಹಿಂದಕ್ಕೆ ಹಾಕಿ, 15 ಡಿಗ್ರಿ ಮುಂದಕ್ಕೆ ಹಾಕಿ. ನಮಗೆ ನಮ್ಮ ಆವಾಗ ಗುರುಗಳು ರಾಘವನ್ ಅಂತ ಇದ್ದಾರೆ, ಅವ್ರು ಹೇಳಿಕೊಟ್ಟದ್ದೇ ಹಾಗೆ. ಆಯ್ತಾ? ಅಂದ್ರೆ ಏನಾಯ್ತು, 10 ಡಿಗ್ರಿ ಹಿಂದಕ್ಕೆ ಅಂದ್ರೆ 25 ಡಿಗ್ರಿ ಆಯ್ತು ಅಲ್ವಾ. 15 ಡಿಗ್ರಿ ಹಿಂದಕ್ಕೆ, 10 ಡಿಗ್ರಿಯಿಂದ 15 ಡಿಗ್ರಿ ಹಿಂದಕ್ಕೆ 25 ಡಿಗ್ರಿ. ಈಗ ಯಾವುದು ಕನ್ಯಾ ಲಗ್ನನೇ ಇಟ್ಕೊಳ್ಳಿ, ಕನ್ಯಾ ಲಗ್ನದಲ್ಲಿ 25 ಡಿಗ್ರಿ ಕನ್ಯಾ ಮತ್ತೆ 25 ಡಿಗ್ರಿ ತುಲ ಅಲ್ವಾ. ಕನ್ಯಾ ಡಿಗ್ರಿಯಲ್ಲಿ ಈಗ 10 ಲಗ್ನವೇ 10 ಡಿಗ್ರಿ, 10 15 ಆ್ಯಡ್ ಮಾಡಿ 25 ಡಿಗ್ರಿ ಆಯ್ತು. ಆಯ್ತಾ? ಅದು ಈ ಚಂದ್ರ ಏನಾಗ್ತಾನೆ, ಆಮೇಲೆ 25 ಡಿಗ್ರಿ ತುಲ, 25 ಡಿಗ್ರಿ ತುಲ, 25 ಡಿಗ್ರಿ ಕನ್ಯಾ, ಅಂದರೆ 30 ಡಿಗ್ರಿ ಮಧ್ಯ 30 ಡಿಗ್ರಿ ಬರ್ತದೆ. ಆಯ್ತಾ? 15 ಆ ಕಡೆ, 15 ಈ ಕಡೆ. ಸೋ ಇದರಿಂದಾಗಿ ಏನಾಗ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ಅವರಿಗೆ ಕಲಾತ್ಮಕ ಭಾವ ಯಾಕೆ ಬರ್ತದೆ, ಅದು ಶುಕ್ರನಿಂದಾಗಿ ಬರುವುದು. ಶುಕ್ರ ಒಂದು ರೀತಿಯಲ್ಲಿ ಐಷಾರಾಮಿ ಜೀವನ ಅಂತೇಳಿ, ಅವರಿಗೆ ಹಾಗೆ ಖಡಕ್ ಇಸ್ತ್ರಿ ಖಡಕ್ ಪ್ಯಾಂಟ್ ಅಂತೇಳಿ ಹೇಳ್ತಾರಲ್ಲ, ಇವರಗಳು ಹಾಕುವುದು ಹಾಗೆ. ಯಾಕಂದರೆ ಅದು ಟ್ರೈನಿಂಗ್, ಮನೆಯಲ್ಲಿ ಟ್ರೈನಿಂಗ್. ಅಪ್ಪ ಆದವ ಹಾಗೆ 4 ಪ್ಯಾಂಟು 4 ಶರ್ಟ್ ಇಟ್ಕೊಂಡ್ರೆ, 4 ಶೂ ಕಾರಲ್ಲಿ ಇಟ್ಕೊಂಡ್ರೆ ಮಗನಿಗೂ ಅದೇ ಬುದ್ಧಿ ಬರ್ತದೆ ಅಂತೇಳಿ. ಬುದ್ಧಿ ಬರಬೇಕಾದ ಅಗತ್ಯ ಇಲ್ಲ, ಅವನಿಗೂ ಆ ಶುಕ್ರ ಜಾಗೃತನಾಗಿರ್ಬೇಕು. ಶುಕ್ರ ಜಾಗೃತನಾದರೆ ಮಾತ್ರ ಈ ರೀತಿ ಒಂದು ರೀತಿಯ ಜೀನ್ಸ್ ಹರಿದ್ಕೊಂಡು ಬರ್ತಾ ಇರುತ್ತೆ ಅಂತ ಹೇಳ್ತೇವೆ. ಆಯ್ತಾ? ಈಗ ಇಲ್ಲಿ ಮುಂದೆ ನೋಡೋಣ ಇವರದ್ದು ಮಾತು. ಮಾತಿನ ಸ್ಥಾನವೇ ತುಲಾರಾಶಿ, ಅಂದರೆ ಬಹಳ ಸಫಿಸ್ಟಿಕೇಟೆಡ್ ನೇಚರ್ ಇರ್ತದೆ. ಅಂದರೆ ಶುಕ್ರ ಅಲ್ವಾ, ಶುಕ್ರ ಫ್ಯಾಷನಿಗೆ, ಶುಕ್ರ ಶೋಕಿನಿಗೆ, ಶುಕ್ರ ಮಾತಾಡುವಾಗ ಕೂಡ ಒಂಥರ ಆರ್ಟಿಸ್ಟಿಕ್ ಇರ್ತದೆ. ಅಂದರೆ ಇವರು ಮಾತಾಡುವಾಗ ಹೇಳ್ತಾರೆ, ಇವತ್ತು ದಡವ ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡಿದ್ದೀರಿ, ಹಾಗಾದರೆ ಒಂದು ಕೆಲಸ ಮಾಡಿ ನನಗೆ ಬ್ರೆಡ್ಡಿಗೆ ನೀವು ಬೆಣ್ಣೆ ಬಟರ್ನ ಹಾಕಿ ಜಾಮ್ ಹಾಕಬೇಡಿ, ಜಾಮನ್ನು ನಾನು ಹಾಗೆ ತಿಂತೇನಂತ. ಇನ್ನು ಮಧ್ಯಾಹ್ನ ಒಂದು ಕೂಡಲೇ ಇವತ್ತು ಊಟಕ್ಕೆ ಏನು ಮಾಡಿದ್ದೀರಿ ಅಂದರೆ ಸ್ವಲ್ಪ ಅವರು ಅದಕ್ಕೆ ಸಜೆಷನ್ ಕೊಡ್ತಾರೆ. ಅಂದರೆ ಒಳ್ಳೆಯ ರೀತಿ ಸೊಫಿಸ್ಟಿಕೇಟೆಡ್ ಆಗಿ
ಇದು ಕೂಡ ಅಪ್ಪನಿಂದ ಬಂದಂತ ಒಂದು ಜೀನೇ ಇರ್ಬೋದು, ಆಯ್ತಾ. ಅಂದ್ರೆ ಆ ಶುಕ್ರ ಆ ತರ ಮಾಡ್ತಾನೆ, ರಾತ್ರಿ ಕೂಡ ಹಾಗೆ ಹೇಳ್ತಾರೆ. ಅಂದ್ರೆ ಅವರ ಮಾತಾಡುವ ಸ್ಟೈಲಿಗೆ ಯಾರಾದರೂ ಕೂಡ ಮಾಡಲೇಬೇಕು, ಆ ತರ ಮಾತಾಡ್ತಾರೆ, ಆಯ್ತಾ. ಇನ್ನು ಕುಟುಂಬ ಸ್ಥಾನ ಬಹಳ ಒಳ್ಳೇದಿದೆ, ಶುಕ್ರ ಅಲ್ವಾ, ಬಹಳ ಒಳ್ಳೇದಾಗಿ ನಡೀತಿದೆ. ಅದು ಮಾತಿನ ಸ್ಥಾನ, ಕುಟುಂಬ ಸ್ಥಾನ, ಧನಸ್ಥಾನ, ಧನಕ್ಕೇನು ಕಡಿಮೆನೇ ಇಲ್ಲ. ಚಿತ್ತಾ ನಕ್ಷತ್ರದ ಒಂದನೇ ಪಾದ ಬಾರ್ಡರ್ ಅಲ್ಲಿ 24 ಡಿಗ್ರಿ 24 ನಿಮಿಷ ಇದ್ದವರಿಗೆ, ಅಥವಾ 26 ಡಿಗ್ರಿ ಇದ್ದವರಿಗೆ, ಅಥವಾ 30 ಡಿಗ್ರಿ ಇದ್ದವರಿಗೆ ಏನು ಚಿಂತೆ ಇಲ್ಲ. ಅಲ್ಲ, 30 ಡಿಗ್ರಿ ಬಿಡಿ, 29 ಡಿಗ್ರಿ ಇದ್ದವರಿಗೂ ಹಾಗೆ. ಇನ್ನು ಇವರ ಸಂಗಾತಿ ಸಿಬ್ಲಿಂಗ್ಸ್ ಜೊತೆಯಲ್ಲಿ ಅಷ್ಟಕ್ಕಷ್ಟೇ. ಕಾರಣ ಮಂಗಲ್ ಮೂರನೇ ಮನೆ ಅಧಿಪತಿ ಮಂಗಲ್, ಆದರೆ ಇವರಿಗೆ ಒಂದು ರೀತಿಯ ಮೊಂಡು ಧೈರ್ಯ ಜಾಸ್ತಿ, ಮುಖದ ಮೇಲೆ ಫಾಟ್ ಅಂತ ಹೇಳ್ತಾರೆ. ಇವರ ಕಮ್ಯುನಿಕೇಶನಲ್ಲಿ ಆ ಗಡಸು ಬಿರುಸು ಎಲ್ಲ ಇರ್ತದೆ. ಇವರುಗಳು ಸಣ್ಣ ಸಣ್ಣ ಪ್ರಯಾಣಗಳನ್ನು ಮಾಡಲು ಸಾಧ್ಯ ಜಾಸ್ತಿ, ಆಯ್ತಾ. ಇವರ ಮನೆ ವಾತಾವರಣ ಮಾತ್ರ ಬಹಳ ಒಳ್ಳೆಯದಾಗಿರ್ತದೆ. ಕಾರಣ ನಾಲ್ಕನೇ ಮನೆ ಅಧಿಪತಿ, ಧನುರಾಶಿ ಅಧಿಪತಿ ಗುರು, ಗುರು ಇದ್ದಲ್ಲಿ ಧಾರ್ಮಿಕತೆ ಇರ್ತದಂತೆ. ವಾತಾವರಣದಲ್ಲಿ ಇವರು ಒಂದು ರೀತಿಯಲ್ಲಿ ನಿಧಾನವಾಗಿ, ನಿಧಾನವೇ ಪ್ರಧಾನ ಎನ್ನುವ ಥರದಲ್ಲಿ ಇವರು ಹೋಗ್ತಾರೆ. ಒಂದು ರೀತಿಯಲ್ಲಿ ಒಂದೇ ಒಂದು ಪಕ್ಷದಲ್ಲಿ ಕನ್ಯಾ ಇದು ಮಕರ ಲಗ್ನ ಕುಂಭಲಗ್ನ ಆಗಿದ್ದ ಪಕ್ಷದಲ್ಲಿ ಅವರ ಮಾತಾಡುವುದು ನಿಧಾನ, ಅವರು ನಡೆಯುವ ಒಂದು ವಿಧಾನವು ನಿಧಾನವೇ, ಆಯ್ತಾ. ಅದೆಲ್ಲ ಲಗ್ನವನ್ನು ಹೊಂದಿಕೊಂಡು ಇರ್ತದೆ. ಈ ಕನ್ಯಾ ಲಗ್ನದವರು ಏನಂದ್ರೆ ಬಹಳ ಫಾಸ್ಟ್ ಆಗಿರ್ತಾರೆ. ನಾನು ಬುಧ ಮೇನ್ ಇವರಿಗೆ, ಆಯ್ತಾ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂತಹ ವಾತಾವರಣ, ಸಾಯಿನಾಥನ ಮಂದಿರಕ್ಕೆ ಹೋಗುವಂತ ವಾತಾವರಣ, ಶನಿ ಮಂದಿರಕ್ಕೆ ಹೋಗುವಂತ ವಾತಾವರಣ, ಅಂದ್ರೆ ಧಾರ್ಮಿಕತೆ ಇವರಲ್ಲಿ ತುಂಬಿಸಬಹುದು. 13ನೇ ವರ್ಷದಲ್ಲಿ ಗಜನಿ ಮಹಮ್ಮದಿಗೆ ಹೇಳಿದ, ತಾಯಿ ಹೇಳಿದ ಏನಂದ್ರೆ ಆ ಒಂದು ವಜ್ರವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಅವನಿಗೆ ತಲೆ ಅದೇ ವಜ್ರವನ್ನು ತೆಗೆದುಕೊಂಡು ಬರುವವರೆಗೆ ಅವನಿಗೆ ಶಾಂತಿ ಇಲ್ಲ. ಅದೇ ರೀತಿ ಇವರಿಗೂ ಕೂಡ 13 ವರ್ಷದೊಳಗೆ ನೀವು ಹೇಳಿದ್ರೇ ಎಲ್ಲಾ ಮಕ್ಕಳಿಗೂ ತಲೆಯಲ್ಲಿ ಉಳಿಯುವುದು, ನೆನ್ಪಿಟ್ಕೊಳ್ಳಿ. ಆ ರೀತಿಯಾಗಿ ನಾನು ನನ್ನ ಮೊಮ್ಮಗನಿಗೆ ಒಂದು ಜ್ಯೋತಿಷ್ಯವನ್ನು ಕೂಡ ಹೇಳಿಕೊಟ್ಟಿದ್ದೇನೆ. ಇರಲಿ, 6ನೇ ಮನೆ ಅಧಿಪ ಇದು ಮತ್ತೆ ಇಬ್ಬರ 4ನೇ ಮನೆ ಆಯಿತು. 5ನೇ ಮನೆ 6ನೇ ಮನೆ ಯಾವುದು? 5ನೇ ಮನೆ ಹೈಯರ್ ಎಜುಕೇಷನ್, ಶನಿ. ಶನಿ ಇರೋದ್ರಿಂದ ಇವರ ಹೈಯರ್ ಎಜುಕೇಷನ್ ಭಾಳ ಸ್ಲೋ ಆಗಿ ನಡೀಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಅಲ್ಲಿ ಏನಾದರೂ ಹರ್ಡಲ್ಸ್ ಬರಲಿಕ್ಕೆ ಸಾಧ್ಯತೆ ಉಂಟು. ಇಂಜಿನಿಯರಿಂಗ್ ಡಿಗ್ರಿ ಅಂತ ಗ್ಯಾರಂಟಿ ಮಾಡಿಯೇ ಮಾಡ್ತಾರೆ. ಇನ್ನು ಕುಂಭರಾಶಿ 6ನೇ ಮನೆ ಅಂದರೆ ಇವರಿಗೆ ಶತ್ರುಗಳು ಕಡಿಮೆ, ಶತ್ರುಗಳು ಇರುವುದಿಲ್ಲ. ಆದರೂ ಶತ್ರುಗಳು ಇದ್ರೂ ಕೂಡ ಇವರ ಫಿಲಾಸಫಿಯನ್ನು ಮಾತನಾಡಿ ಆ ಶತ್ರುಗಳನ್ನು ತಣ್ಣ ಮಾಡ್ತಾರೆ. ಅಂದರೆ ಕುಂಭರಾಶಿ ಯಾವುದಕ್ಕೆ? ಫಿಲಾಸಫಿ, ತಾತ್ವಿಕ ರಾಶಿ, ತತ್ವವನ್ನು ಹೇಳಿಬಿಟ್ಟು ಆ ಶತ್ರುಗಳನ್ನು ಅಲ್ಲೇ ಅಡಗಿಸಿಬಿಡ್ತಾರೆ. ಅದೇ ನಮ್ಮಂತ ಈ ಮಂಗಲ್ ಜಾಸ್ತಿ ಇದ್ದವರಿಗೆ ಶತ್ರುಗಳನ್ನು ಬಡದು ಬಿಸಾಕ್ಬಿಡ್ತೇವೆ. ಅಂದ್ರೆ ನಾವು ಹೆದರದು ಕೇರ್ ಮಾಡೋದೇ ಇಲ್ಲ ಅಂತ ಇಟ್ಕೊಳ್ಳಿ. ಮಂಗಲ್ ಸುಪ್ರೀಂ ಇದ್ದವರದೆಲ್ಲ ಕತೆ ಹಾಗೆ, ಅವರ ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಪ್ಯಾಷನೇಟೇ ಇರ್ತಾರೆ, ಆಯ್ತಾ. ಬಡಿಯೋದ್ರಲ್ಲಿ, ಹೊಡೆಯೋದ್ರಲ್ಲಿ, ಗಳಾಟ ಮಾಡೋದ್ರಲ್ಲಿ ಕೂಡ ಮಂಗಲ್. ಸಪ್ತಮಾಧಿಪತಿ ಗುರುವಾದ ಕಾರಣ ಇವರಿಗೆ ಬರುವಂತಹ ಸ್ಪೌಸ್ ಬಹಳ ಧಾರ್ಮಿಕಗಳಾಗಿರ್ತಾಳೆ, ಒಳ್ಳೆಯ ಮನೆತನ ಮತ್ತು ಈಶಾನ್ಯ ದಿಕ್ಕಿನಿಂದ ಬರುವ ಸಾಧ್ಯತೆ ಜಾಸ್ತಿ ಕಾಣ್ತದೆ. ಒಂದು ವೇಳೆ ಗುರು ಭಾಗ್ಯದಲ್ಲೋ ಇಲ್ಲ ಲಾಭದಲ್ಲೋ ಇಲ್ಲ ಧನಸ್ಥಾನದಲ್ಲೋ ಇದ್ದಲ್ಲಿ ಇವರಿಗೆ ಸ್ಪೌಸಿನಿಂದ ಧನದ ಭಾಗ್ಯ ಬರ್ತದೆ. ಕೆಲವರು ಕೇಳ್ತಾರೆ, ಸರ್ ನನ್ನ ಇದು ನಂದು ಕನ್ಯಾ ಲಗ್ನ, ಗುರು ಇಲ್ಲಿದ್ದಾನೆ, ಗುರು ಅಲ್ಲಿದ್ದಾನೆ ಅಂತ ಕೇಳಬೇಡಿ. ನೀವು ಅದನ್ನು ನನ್ನ ಇಡೀ ಈ ಲಗ್ನವನ್ನು ನೀವು ನೋಡಿದಲ್ಲಿ ನಿಮಗೆಲ್ಲ ಆಟೋಮೆಟಿಕ್ ಆಗಿ ಬಂದೇ ಬರ್ತದೆ. ಇನ್ನು ಅಷ್ಟಮ ಸ್ಥಾನದ ಅಧಿಪತಿ ಕುಜನಾದ ಕಾರಣ ಇವರುಗಳಿಗೆ ಎಲ್ಲಿಯಾದರೂ ಆಸ್ಪತ್ರೆ ಸೇರಿದಲ್ಲಿ ಸರ್ಜರಿ ಗಟ್ಟಿ. ಕಾರಣ ಕುಜನು ರಕ್ತಕ್ಕೆ ಹಾಗೂ ಸರ್ಜರಿಗೆ ಕಾರಕ ಗ್ರಹ. ನವಮಾಧಿಪತಿಯು ಶುಕ್ರನೇ, ಅಂದರೆ ಇವರ ದೂರದೇಶ ಪ್ರಯಾಣವನ್ನು ಖಂಡಿತ ಮಾಡ್ತಾರೆ. ಇದಕ್ಕೆ ಕಾರಣ 9ನೇ ಮನೆಯು ಡಿಸ್ಟೆಂಟ್ ಟ್ರಾವೆಲ್ಸ್ಗೆ ಕಾರಕ. ಇನ್ನು ಇವರ ತಂದೆಯ ಜೊತೆಯಲ್ಲಿ ಬಹಳ ಆರ್ಗ್ಯುಮೆಂಟ್ಸ್ ಆಗಲಿಕ್ಕಿದೆ, ಆದರೆ ಇವರಿಗೆ ಅಮ್ಮನ ಜೊತೆಯಲ್ಲಿ ಬಹಳ ಒಳ್ಳೆಯದೇ ಆಗ್ತದೆ. ಕಾರಣ 4ನೇ ಮನೆ ಅಧಿಪತಿ ಗುರು ಅಲ್ವೇ, ಸೊ ಅದನ್ನು ಅಮ್ಮನ ಜೊತೆಯಲ್ಲಿ ಒಳ್ಳೆ ಚೆನ್ನಾಗಿ ಹೋಗ್ತಾರೆ. ಇನ್ನು ದಶಮಾಧಿಪತಿಯು ಮಿಥುನದ ಅಧಿಪತಿ ಬುಧನು. ಬುಧನು ಸಾಫ್ಟ್ವೇರಿಗೆ, ಕಂಪ್ಯೂಟರ್ಗೆ, ಗಣಿತಕ್ಕೆ, ಜ್ಯೋತಿಷ್ಯಕ್ಕೆ, ಫೈನಾನ್ಸ್ಗೆ, ವ್ಯಾಪಾರಕ್ಕೆ ಹೀಗೆ ಕಾರಕನಾದ್ರಿಂದ ಇವುಗಳ ಸಂಬಂಧಿತ ಉದ್ಯೋಗಕ್ಕೆ ಹೋಗುವವರಾಗಿರ್ತಾರೆ. ಮೋಸ್ಟ್ಲಿ ಕನ್ಯಾ ಲಗ್ನದವರೆಲ್ಲ ಒಂದು ರೀತಿಯಲ್ಲಿ ಕನ್ಯಾ ರಾಶಿ ಕನ್ಯಾ ಲಗ್ನದವರೆಲ್ಲ ನಮ್ಮ ಚಿಕ್ಕಪೇಟೆಯಲ್ಲಿ ಇರುವಂತಹ ಉದ್ಯೋಗಸ್ಥರು ಇರ್ತಾರೆ, ಆಯ್ತಾ. ಆದರೂ ಕೂಡ ಕರ್ಮದಲ್ಲಿ ಇವರಿಗೆ ತೊಂದರೆ ಇಲ್ಲ. ಬುಧ ಇರೋದ್ರಿಂದ ಒಳ್ಳೆ ಸಾಫ್ಟ್ವೇರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಬ್ರೈನ್ ಯೂಸ್ ಮಾಡ್ತಾರೆ. ಆಮೇಲೆ ಇನ್ನು ಲಾಭಸ್ಥಾನದ ಅಧಿಪತಿಯು ಚಂದ್ರ, ಅಂದರೆ ಇವರಿಗೆ ತಾಯಿಯಿಂದ ಲಾಭ ಆಗಲಿಕ್ಕಿದೆ, ಆಯ್ತಾ. ಲಾಭದಲ್ಲಿ ಕೂಡ ಮೇಲೆ ಕೆಳಕ್ಕೆ ಹೋಗ್ತದೆ, ಯಾಕಂದ್ರೆ ವ್ಯಾಕ್ಸಿಂಗ್ ಅಂಡ್ ವೇನಿಂಗ್ ಅಲ್ವಾ ಚಂದ್ರ. ಆದ್ರಿಂದ ಲಾಭ ಮೇಲಕ್ಕೆ ಗ್ರಾಫ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ತದೆ. ಇವರ ಖರ್ಚು ಆಕಾಶವನ್ನು ಮುಟ್ಟುವಂತ ಇರುತ್ತದೆ. ಕಾರಣ 12ನೇ ಮನೆ ಅಧಿಪತಿ ಸೂರ್ಯನಲ್ವೇ, ಸೂರ್ಯ ಖರ್ಚನ್ನು ಮಾಡುವಲ್ಲಿಯೂ ಒಂದು ತರದ ಗತ್ತು, ಆಯ್ತಾ, ಗಡಸು ಉಂಟು ಅವರಿಗೆ. ಸೊ ಒಂದು ರೀತಿಯ ದರ್ಪದಿಂದ ಖರ್ಚು ಮಾಡ್ತಾರೆ. ಇಷ್ಟನ್ನು ಹೇಳಿ
ಇಲ್ಲಿಗೆ ಕನ್ಯಾ ಲಗ್ನದ ಫಲಾಫಲಗಳನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.